ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ವಿಶ್ವಕಪ್ ಸೆಮಿಫೈನಲ್ ಪಂದ್ಯ, ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ, ರೋಹಿತ್ ಅವರು ಹೊಸ ಪ್ಲೇಯಿಂಗ್ ಲೆವೆನ್ನ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ತೀನಿ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಪ್ರಮುಖವಾದ ವಿಶ್ವಕಪ್ ಪಂದ್ಯ, ಈ ಒಂದು ಪಂದ್ಯ ಸೆಮಿಫೈನಲ್ ಪಂದ್ಯ ಅವಾಗ ಆಗಲಿದೆ. ನವೆಂಬರ್ 15 ವಾಂಕಡೆ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ವಾಂಕಡೆ ಸ್ಟೇಡಿಯಂಗೆ ತೆರಳಿದ್ದಾರೆ, ಪ್ರಾಕ್ಟೀಸ್ನೂ ಕೂಡ ಶುರು ಮಾಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ, ರೋಹಿತ್ ಮತ್ತು ಗಿಲ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ, ಇಬ್ಬರೂ ಕೂಡ ಒಳ್ಳೆ ಫಾರ್ಮಲ್ಲೇ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ತೀನಿ. ನಂಬರ್ 3 ವಿರಾಟ್ ಕೊಹ್ಲಿ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ನಂಬರ್ 4 ಶ್ರೇಯಸ್ ಅಯ್ಯರ್ ನೆದರ್ಲ್ಯಾಂಡ್ ವಿರುದ್ಧ ಸೆಂಚುರಿ ಬಾರಿಸಿದ್ದಾರೆ. ನಂಬರ್ 5 KL ರಾಹುಲ್ ಅವರು ಕೂಡ ಸೂಪರಾಗಿ ಆಡಿದ್ದಾರೆ. ನಂಬರ್ 6 ಸೂರ್ಯಕುಮಾರ್ ಯಾದವ್ ಅವರ ಜಾಗ ಒಂದು ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು, ಅವರ ಜಾಗಕ್ಕೆ ಇಶಾನ್ ಕಿಶನ್ ಕೂಡ ಬರಬಹುದು. ನಂಬರ್ 7 ಜಡೇಜಾ ಬರ್ತಾರೆ. 8, 9, 10, 11 ಬೌಲರ್ಸ್ಗಳು ಬರ್ತಾರೆ ಅಂತಲೇ ಹೇಳ್ಬೋದು. ಒಂದೆರಡು ಜಾಗ ಅಷ್ಟೇ ಪ್ರಾಬ್ಲಮ್ನಲ್ಲಿ ಇರೋದು. ಮತ್ತೊಂದು ಜಾಗ ಸಿರಾಜ್ ಅವರ ಜಾಗದಲ್ಲಿ ಪ್ರಸಿದ್ಧ ಕೃಷ್ಣ ಅವರನ್ನು ನಾವು ನೋಡಬಹುದು, ಅಕಸ್ಮಾತ್ ಚಾಪ್ ಆ್ಯಂಡ್ ಚೇಂಜಸ್ ಮಾಡಿದರೆ ನ್ಯೂಜಿಲ್ಯಾಂಡ್ ತಂಡದ ವಿರುದ್ಧ. ನ್ಯೂಜಿಲ್ಯಾಂಡ್ ತಂಡ ಬಲಿಷ್ಠ ತಂಡ, ಆದರೆ ನಮ್ಮ ಟೀಮ್ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದರಲ್ಲಿ ಯಶಸ್ವಿ ಆಗಿದೆ ಅಂತಲೇ ಹೇಳ್ತೀನಿ. ಈ ಒಂದು ವಿಶ್ವಕಪ್ಪಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಪ್ಲೇಯಿಂಗ್ ಲೆವೆನ್ನು ಕಮೆಂಟ್ ಮಾಡಿ, ಹಾಗೆಯೇ ಟೀಮ್ ಇಂಡಿಯಾ ಎಷ್ಟು ರನ್ಗಳಿಂದ ಗೆಲ್ಲುತ್ತೆ ಅಂತಲೇ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.